ಆಮೇಲೆ ನಮ್ಮ ಬಜೆಟ್ ಇದೆಯಲ್ಲ ಜನ ಪಾಪ ಹೆಣ್ಣುಮಕ್ಕಳಿಗೆ ಎಷ್ಟು ಪ್ರೀತಿ ಬಂದಿದೆ ಅಂತಂದ್ರೆ ಆ ರೀತಿ ನಾವು ನಮ್ದೇನಂದ್ರೆ ಸರ್ 13ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಫಸ್ಟ್ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ಲಿಮೆಂಟ್ ಮಾಡಲೇಬೇಕು ನಾವು ಬಿಜೆಪಿ ಅವರ ತರ ಈಗ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳಿದ್ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ ಬಂದ ತಕ್ಷಣನೇ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಐದು ಗ್ಯಾರಂಟಿಗಳನ್ನ ನಾವೇನೀಗ ಅನೌನ್ಸ್ ಮಾಡಿದೀವಿ ಐದು ಗ್ಯಾರಂಟಿಗಳನ್ನ ಅದನ್ನ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ತಗೊಂಡು ಇಮಿಡಿಯೇಟ್ ಆಗಿ ಆದೇಶ ಹೊರಡಿಸ್ಬಿಡೋ ಅದಂತ ಯಾಕೆಂದ್ರೆ ಜನಕ್ಕೆ ನಾನಂತೂ ನಾನು ಮಾತು ಕೊಟ್ಟಿದ್ದೀನಿ ನೀವು ಮಾತು ಕೊಟ್ಟಿದ್ದೀರಿ ನಾವೇನಾದ್ರು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಓಟ್ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ವಿ ನಾನು ಹೇಳಿದ್ದೀನಿ ಅದನ್ನ ಸರ್ಕಾರದಲ್ಲಿ ಒಂದ್ ಸೆಕೆಂಡ್ ಕೂರಲ್ಲ ನಾವು ಮಾಡಿದವ್ರು ಇಂಪ್ಲಿಮೆಂಟ್ ಮಾಡಿದವ್ರು ಅಂತ ಹೇಳಿದ್ವಿ ಆಮೇಲೆ ನಮ್ಮ ಬಜೆಟ್ ಇದೆಯಲ್ಲ ಜನ ಪಾಪ ಹೆಣ್ಮಕ್ಳಿಗೆ ಎಷ್ಟು ಪ್ರೀತಿ ಬಂದಿದೆ ಅಂತಂದ್ರೆ ಆ ರೀತಿ ನಾವು ನಮ್ದೇನಂದ್ರೆ ಸರ್ 13ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಫಸ್ಟ್ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ಲಿಮೆಂಟ್ ಮಾಡಲೇಬೇಕು ನಾವು ಬಿಜೆಪಿ ಅವ್ರ ತರ ಈಗ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳಿದ್ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ ಬಂದ ತಕ್ಷಣನೇ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಐದು ಗ್ಯಾರಂಟಿಗಳನ್ನ ನಾವೇನೀಗ ಅನೌನ್ಸ್ ಮಾಡಿದೀವಿ ಐದು ಗ್ಯಾರಂಟಿಗಳನ್ನ ಅದನ್ನ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ತಗೊಂಡು ಇಮಿಡಿಯೇಟ್ ಆಗಿ ಆದೇಶ ಹೊರಡಿಸ್ಬಿಡೋ ಅದಂತ ಯಾಕೆಂದ್ರೆ ಜನಕ್ಕೆ ನಾನಂತೂ ನಾನು ಮಾತು ಕೊಟ್ಟಿದ್ದೀನಿ ನೀವು ಮಾತು ಕೊಟ್ಟಿದ್ದೀರಿ ನಾವೇನಾದ್ರು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಓಟ್ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ವಿ ನಾನು ಹೇಳಿದ್ದೀನಿ ಅದನ್ನ ಸರ್ಕಾರದಲ್ಲಿ ಒಂದ್ ಸೆಕೆಂಡ್ ಕೂರಲ್ಲ ನಾವು ಮಾಡಿದವ್ರು ಇಂಪ್ಲಿಮೆಂಟ್ ಮಾಡಿದವ್ರು ಅಂತ ಹೇಳಿದ್ವಿ ಬಟ್ ಅದನ್ನೇ ನರೇಂದ್ರ ಮೋದಿ ಅವರು ದೊಡ್ಡದಾಗಿ ಪ್ರಚಾರ ಮಾಡಿದ್ದಾರೆ ಅವರ ವರ್ಚು